ನಿರ್ಮಾಪಕರು ಬಿ ಸಿ ಪಾಟೀಲ್ರ ಬಗ್ಗೆ ಆ್ಯಸ್ ಆ್ಯಕ್ಟ್ರೆಸ್ ಆಗಿ ಏನೆಲ್ಲ ಗೊತ್ತು, ಮೇಲಾಗಿ ಅವ್ರಿಗೆ ಹೇಗೆ ಫ್ಯಾನ್ ನೀವೆಲ್ಲ? ಸಿ ಸರ್, ಅವ್ರಿಗೆ ಅಫ್ಕೋರ್ಸ್ ಎಷ್ಟೋ ಐ ತಿಂಕ್ ಇನ್ನೂ ಹುಟ್ಟಲೇ ಇಲ್ಲ ಅನಿಸುತ್ತೆ, ಅವರು ಸೋ ಸೀನಿಯರ್ ನಮಗೆ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಮಾತಾಡಬೇಕಿದ್ರೆ ಅಫ್ಕೋರ್ಸ್ ವಂಡರ್ಫುಲ್ ಪ್ರೊಡ್ಯೂಸರ್, ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಅವರು. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ, ಯಾಕೆಂದರೆ ಇಡೀ ಸಿನಿಮಾದಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ, ನಂದು ಬಿ ಸಿ ಪಾಟೀಲ್ ಸರ್ ಅವ್ರ ಕಾಂಬಿನೇಷನ್. ಎಷ್ಟು ಈಸಿಯಾಗಿ ಒಂದು ಡಿಫಿಕಲ್ಟ್ ಡೈಲಾಗ್ ಇರಲಿ, ಒಂದು ಡಿಫಿಕಲ್ಟ್ ಇದನ್ನು ತುಂಬ ಈಸಿಯಾಗಿ ತೆಗೋತಾರೆ ಅವರು. ಆ್ಯಂಡ್ ಅವ್ರ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋದು ಒಂದು ಅವಕಾಶ ನಂಗೆ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಂದರೆ ವಂಡರ್ಫುಲ್ ಜೆನ್ವಿನ್ ಪರ್ಸನ್ ಸರ್ ಅವರು, ವೆರಿ ವೆರಿ ಜೆನ್ವಿನ್ ಪರ್ಸನ್. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವೆಶನ್, ಭಟ್ರು ಹಲಗಿ ಹೊಡೆದ್ರೆ ಸುದ್ದಿ ಆಗುತ್ತೆ, ಸೌಂಡ್ ಆಗುತ್ತೆ. ಇವತ್ತು ಹಲಗಿ ಹೊಡ್ಕೊಂಡೆ ಶುರು ಮಾಡಿದ್ರು, ಹಲಗಿ ಹೊಡೆದ್ರು ಇನ್ನೂ ಹಲಗಿ ಹೊಡಿತಾರೆ ಇದ್ದಾರೆ. ಹೌದು ಹೌದು, ಅವ್ರು ಹೆಂಗೆ ಅಂದರೆ ಇವತ್ತು ಏನೋ ಸಾಂಗಲ್ಲಿ ತೋರಿಸಿದ್ದಾರೆ, ಬಟ್ ಜನ್ರಲಿ ಅವ್ರು ಶೂಟಿಂಗ್ ಸ್ಟಾರ್ಟ್ ಮಾಡೋದು ಹೆಂಗೆ, ಅವ್ರು ಹೆಂಗೆ ಅಂದರೆ ಅವ್ರಿಗೆ ಅದು ಸೌಂಡ್ ಬೇಕು, ಆ ವೈಬ್ರೇಷನ್ಸ್ ಬೇಕು. ಯಾವುದಾದ್ರೂ ಎಲ್ಲಾದರೂ ಸೈಲೆಂಟ್ ಆಗಿದ್ದರೆ ಸೆಟ್ಟು, ಏನಾದರೂ ಮಾಡಿ ಜೋರಾಗಿ ಕಿರ್ಚಾಡ್ತಾರೆ, ಏನಾದರೂ ಮಾಡ್ತಾರೆ, ಬಟ್ ಸೆಟ್ಟಲ್ಲಿ ವೈಬ್ರೇಷನ್ಸ್ ಬೇಕು ಅಂತ ಡೈರೆಕ್ಟ್ರವರು. ಆ್ಯಂಡ್ ಫೈನಲಿ, ನಿಮ್ಮ ಪ್ರೆಸೆಂಟ್ ಎಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಿ ಅಪಾರ್ಟ್ ಫ್ರಮ್ ಗರಡಿ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್? ಬುದ್ಧಿವಂತ 2 ಇದೆ, ಉಪ್ಪಿ ಸರ್ದು, ಅದು ಇನ್ನೂ ಕಂಪ್ಲೀಟ್ ಆಗಬೇಕು. ತಲ್ವಾರ್ಪೇಟೆ ವಸಿಷ್ಠ ಸಿನಿಮಾ ಜೊತೆ ನಡೀತಾ ಇದೆ. ನಟ್ವರ್ಲಾಲ್ ತನುಷ್ ಅವ್ರ ಜೊತೆ ರಿಲೀಸ್ಗೆ ರೆಡಿ ಇದೆ, ಶುಗರ್ ಫ್ಯಾಕ್ಟ್ರಿ ರೆಡಿ ಇದೆ ರಿಲೀಸ್ಗೆ. ಆಮೇಲೆ ಮತ್ತೆ ಯಾವುದಿದೆ, ಇವಾಗ ಮಾರ್ಗ್ರೆಟ್ ಲವರ್ ಆಫ್ ರಾಮ್ಚಾರಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಜಯ್ ರಾವ್ದು ಒಂದು ಸೈನ್ ಮಾಡಿದ್ದೀನಿ. ಏರ್ ಇಂಡಿಯಾದು ಒಂದು ಮಣಿಪಾಲ್ ಸ್ಕ್ವೇರ್ ಅಂತ ಒಂದು ಸಿನಿಮಾ ಇದೆ, ಅದು ಒಂದಿದೆ. ಆ್ಯಂಡ್ ಅಷ್ಟೇ ಅನಿಸುತ್ತೆ. ಅಲ್ಲ, ಇಷ್ಟು ಸಿನಿಮಾಗಳನ್ನು ಮಾಡ್ತಾ ಮನೇಲಿ ಹೇಗೆ ಟೈಮ್ ಕೊಡ್ತೀರಾ ಅಪ್ಪ ಅಮ್ಮನ ಜೊತೆಗೆ, ಒಂದಷ್ಟು ಫ್ರೆಂಡ್ಸ್ ಜೊತೆ? ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಐ ಅಂದರೆ ದಿಸ್ ಇಸ್ ಮೈ ಪ್ಯಾಷನ್ ಅಲ್ವಾ, ಸೊ ಆ ಪ್ಯಾಷನ್ ಇದ್ದಾಗ ಹೆಂಗಾದರೂ ಟೈಮ್ ಮಾಡ್ತೀವಿ ಸರ್. ಯುನೋ ನನಗೇನಂದರೆ, ಮತ್ತು ಇನ್ನೊಂದೇನಂದರೆ, ನನ್ನ ಫ್ಯಾಮಿಲಿಯಿಂದ ಆ ಪ್ರೆಷರ್ ಇಲ್ಲ. ಅವ್ರಿಗೇನಂದರೆ ವಿ ವಿಲ್ ಸಿಟ್ ಲೇಟರ್, ಫಸ್ಟು ನೀನು ಕಾನ್ಸಂಟ್ರೇಟ್ ಮಾಡು, ಎಷ್ಟು ವರ್ಷ ಇದೆಯಾ ಇಂಡಸ್ಟ್ರಿಯಲ್ಲಿ, ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ. ಏನಾದ ಥಿಂಗ್ ಇಸ್, ಬೆಂಗಳೂರಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಮ್ಮಮ್ಮ ಮಂಗಳೂರಲ್ಲಿ ಇರ್ತಾರೆ, ಸೊ ವೆನ್ ಎವರ್ ಐ ಗೋ ಟು ಮಂಗ್ಳೂರ್ ಫೋನ್ ಸ್ವಿಚ್ ಆಫ್ ಮಾಡಿ ಅವ್ರ ಜೊತೆನೆ ಇರ್ತೀನಿ. ಐ ಡೋಂಟ್ ಡೈವರ್ಟ್ ಮೈ ಮೈಂಡ್, ಬಟ್ ಶೂಟಿಂಗಲ್ಲಿ ಇದ್ದಾಗ ಐ ಸೀ ಟು ಇಟ್ ದಟ್ ಐಮ್ ದೇರ್. ಈ ಇವೆಂಟಿಗೆ ಬರ್ತಿರ್ಬೇಕಾದ್ರೆ ಅಂದ್ರೆ ಚಿಕ್ಕ ಹುಡುಗ ಸೋನಲ್ ಬಂದ್ಲು ಅಂತಂದ್ರೆ ಕೇಳಿಸ್ಕೊಂಡದ ನೀವು? ಏಯ್ ಇಲ್ಲ, ಹೌದಾ? ಕೇಳಿಸ್ಕೊಳ್ಳಿಲ್ಲ ಸರ್. ಹೌ ಸ್ವೀಟ್, ಯಾವಾಗ ಹೇಳಿದ್ದು? ರಿಯಲ್ಲಿ? ಓ ನೈಸ್, ಗೊತ್ತಿರಲಿಲ್ಲ. ಆ್ಯಂಡ್ ಫೈನಲಿ, ಗರಡಿ ಬಗ್ಗೆ, ಗರಡಿನ ನೋಡುವಂಥ ಅಭಿಮಾನಿಗಳ ಬಗ್ಗೆ ನನಗೆ ಇಷ್ಟಪಡ್ತೀನಿ. ಗರಡಿ ಐ ತಿಂಕ್ ನನ್ನ ಜೀವನದಲ್ಲೂ ಒಂದು ವೆರಿ ಡಿಫ್ರೆಂಟ್ ಸಿನಿಮಾ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಿನಿಮಾ ಕೂಡ, ಯಾಕೆಂದರೆ ಯೋಗರಾಜ್ ಸರ್ ಅವ್ರ ಸಿನಿಮಾ. ಆ್ಯಂಡ್ ತುಂಬ ಡಿಫ್ರೆಂಟ್ ಪಾತ್ರ, ಇವತ್ತವರೆಗೂ ಹೆಂಗೆ ಕಾಣಿಸ್ಕೊಂಡಿದ್ದೀನೋ ಈ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೋತೀನಿ. ನೀವು ಅಂದ್ಕೊಂಡು ಇರಲಿಲ್ಲ, ಅಯ್ಯೋ ಇವಳ ಅಂತ ಹೇಳ್ತೀರಾ, ಅಂದರೆ ಅಷ್ಟು ಡಿಫ್ರೆಂಟಾಗಿ ಕಾಣಿಸ್ತೀನಿ ನಾನು ಸಿನಿಮಾದಲ್ಲಿ. ಸೊ ನೋಡೋಣ ಸರ್, ಒಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನು 2-3 ಸಾಂಗ್ಸ್ ಇದೆ, ಟ್ರೇಲರ್ ಲಾಂಚ್ ಇದೆ, ಫಿಂಗರ್ಸ್ ಕ್ರಾಸ್ಡ್. ಜನರಿಗೆ ಎಲ್ಲ ಸಾಂಗ್ಸ್, ಈ ಸಾಂಗ್ನ ಇಷ್ಟು ಇಷ್ಟಪಟ್ಟಿದ್ದಾರೆ, ಎಲ್ಲ ಸಾಂಗ್ಸ್ನ ಅಷ್ಟು ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಸೋನಲ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಚ್ಚರ್.